ಭಾದ್ರಪದ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ತರ ಜಪ ಓಂ ಗೋದಾವರಿಯೈ ನಮಃ ಓಂ ಗೋದಾವರಿಯೈ ನಮಃ ಓಂ ಗೋದಾವರಿಯೈ ನಮಃ ಅದರ ಜೊತೆಯಲ್ಲಿ ಈ ದಿನ ಗೋದಾವರಿ ನದಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಗೋದಾವರಿ ನದಿ ಅನ್ನೋದು ದಕ್ಷಿಣ ಮಧ್ಯ ಭಾರತದ ಒಂದು ನದಿ ಇದು ಮಹಾರಾಷ್ಟ್ರದ ಪಶ್ಚಿಮ ರಾಜ್ಯದಲ್ಲಿ ಆರಂಭ ಆಗುತ್ತೆ ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯದ ಮೂಲಕ ಹರಿದು ಬಂಗಾಳ ತಲುಪತ್ತೆ ಇದು ಗಂಗಾ ನದಿಯ ನಂತರ ಅತಿ ದೊಡ್ಡ ನದಿ ಅಂತ ಹೇಳ್ತಾರೆ ಭಾರತದ ಎರಡನೇ ದೊಡ್ಡ ನದಿ ಮತ್ತು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ನದಿ ಅಂತ ಹೇಳ್ತಾರೆ ಇದು ಎಲ್ಲಿ ಉಗಮ ಆಗುತ್ತೆ ಹುಟ್ಟುತ್ತೆ ಅಂದರೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಬಳಿ ಹುಟ್ಟುತ್ತೆ ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಯಾಣಂ ಮತ್ತು ಅಂತರ್ವೇದಿ ಬಳಿ ಬಂಗಾಳ ಕೊಲ್ಲಿಗೆ ಹರಿಯುತ್ತೆ ಇದು ಡೆಕ್ಕನ್ ಪ್ರಸ್ಥಭೂಮಿ ಅಡ್ಡಲಾಗಿ ಪೂರ್ವಕ್ಕೆ ಹರ್ಕೊಂಡು ಹೋಗುತ್ತೆ ಅಂತ ಹೇಳಲಾಗುತ್ತೆ ಇದನ್ನು ದಕ್ಷಿಣ ಗಂಗಾ ಅಂದರೆ ದಕ್ಷಿಣದ ಗಂಗೆ ಅಂತ ಕರೀತಾರೆ ಮತ್ತು ಇದು ಆದಿಲಾಬಾದ್ ಜಿಲ್ಲೆಯ ಬಸ್ರಾದಲ್ಲಿ ತೆಲಂಗಾಣವನ್ನು ಪ್ರವೇಶ ಮಾಡುತ್ತೆ ಆಂಧ್ರ ಪ್ರದೇಶ ಮೂಲಕ ಹಾದು ಹೋಗಬೇಕಾದ್ರೆ ಧರ್ಮಪುರಿಯ ಹತ್ರ ಹಾದು ಹೋಗುತ್ತೆ ಈ ಧರ್ಮಪುರಿ ಅನ್ನೋದು ಒಂದು ಯಾತ್ರಾಸ್ಥಳ ಇಲ್ಲಿ ಅನೇಕ ಪುರಾತನ ದೇವಸ್ಥಾನಗಳಲ್ಲಿದ್ದು ಇಲ್ಲಿ ಗೋದಾವರಿ ನದಿಯ ಸ್ನಾನ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ನಂತರ ಡೆಕ್ಕನ್ ಪ್ರಸ್ಥಭೂಮಿ ಒಂದು ದಾಟುವ ಮತ್ತೆ ಹಾಗೆ ಎರಡು ಕವಲಾಗಿ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತೆ ಮತ್ತು ಇಲ್ಲಿ ಗೋದಾವರಿ ತೀರದಲ್ಲಿ ಅದಿಲಾಬಾದ್ ಜಿಲ್ಲೆಯಲ್ಲಿದೆ ಒಂದು ಗೋದಾವರಿ ತೀರ ಸರಸ್ವತಿಯ ಪ್ರಸಿದ್ಧ ದೇವಸ್ಥಾನ ಇದೆ ಇದು ಭಾರತದ ಸರಸ್ವತಿಯ ಎರಡನೇ ದೇವಾಲಯ ಅಂತ ಹೇಳಲಾಗುತ್ತೆ ಇನ್ನು ರಾಜಮಂಡ್ರಿ ಅದನ್ನು ರಾಜಮಹೇಂದ್ರಿ ಅಂತ ಕೂಡ ಕರೀತಾರೆ ಗೋದಾವರಿ ತೀರದಲ್ಲಿ ಎರಡನೇ ದೊಡ್ಡ ನಗರ ಯಾಕೆಂದರೆ ನಾಸಿಕ್ಕು ಮೊದಲೇ ದೊಡ್ಡ ನಗರ ಇದು ಎರಡನೇ ದೊಡ್ಡ ನಗರ ಆಗಿದೆ ಅಂತ ಹೇಳಲಾಗುತ್ತೆ ಅಂದರೆ ಇವಾಗ ಎಷ್ಟು ದೊಡ್ಡದು ಅನ್ನೋಕ್ಕೆ ಒಂಬತ್ತನೇ ಶತಮಾನದ ಕವಿರಾಜಮಾರ್ಗ ಕೃತಿಯಲ್ಲಿ ಹೇಳ್ತಾರೆ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪ ನಾಡದ ಕನ್ನಡದೊಳ್ಳಂತ ಅಂದರೆ ಆ ಕಾಲದಲ್ಲಿ ಕನ್ನಡ ನಾಡಿನ ಒಂದು ಮಹಿಮೆ ಕಾವೇರಿಯಿಂದ ಗೋದಾವರಿವರೆಗೂ ಇತ್ತು ಅಂತ ಬಣ್ಣಿಸಲಾಗಿದೆ ಅಂತ ಹೇಳಲಾಗುತ್ತೆ ಇದು ಒಂದು ಗೋದಾವರಿ ನದಿಯ ಮಾಹಿತಿ ಇನ್ನು ದಿನ ಇಪ್ಪತ್ತರ್ಜುಪ ಓಂ ಗೋದಾವರಿಯೈ ನಮಃ ಓಂ ಗೋದಾವರಿಯೈ ನಮಃ ಓಂ ಗೋದಾವರಿಯೈ ನಮಃ ಲೋಕ ಸಮಸ್ತ ಭವಂತು